ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ವಿನಯ್ ಅತಿಯಾಗಿ ಆಡ್ತಿದ್ದಾರಾ ಅನ್ನುವಂತ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದು ಭಾಗ್ಯಶ್ರೀ ಅವರ ವಿಚಾರ ಆಗಿರ್ಬೋದು ಡ್ರೋಣ್ ಪ್ರತಾಪ್ ವಿಚಾರ ಆಗಿರ್ಬೋದು ಕಾರ್ತಿಕ್ ವಿಚಾರ ಆಗಿರ್ಬೋದು ಸೊ ಎಲ್ಲರತ್ರ ಕೂಡ ಗಲಾಟೆಯನ್ನ ಮಾಡಿಕೊಂಡು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ತಾನಾಗಬೇಕು ಎಲ್ಲರೂ ಕೂಡ ನನ್ನ ನೋಡಿ ಭಯ ಪಡಬೇಕು ಯಾವತ್ತಿಗೂ ಕೂಡ ನನ್ನ ಎದುರು ವಾದ ಮಾಡಬಾರ್ದು ಉತ್ತರವನ್ನ ಕೂಡ ಕೊಡೋದಕ್ಕೆ ಆಗದೆ ಇರುವಷ್ಟು ಅತಿರೇಕವಾಗಿ ಆಡ್ತಿದ್ದಾರ ಅನ್ನುವಂಥ ವಿಚಾರ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ರೋಲ್ ಪೇಜಲ್ಲಿ ಹರಿದಾಡ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಸ್ನೇಹಿತರೆ ಒಂದು ನಿನ್ನೆ ನಡೆದ ಒಂದು ನಾಮಿನೇಷನ್ ಪ್ರಕ್ರಿಯೆ ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗ್ಯಶ್ರೀ ಅವರು ಅವರನ್ನು ನಾಮಿನೇಟ್ ಮಾಡ್ತಾರೆ ಸೊ ಆಗ್ಲೂ ಕೂಡ ಸ್ವತಃ ಸ್ನೇಹಿತವರೇ ಏನೂ ಕೂಡ ಮಾತನಾಡಿದ್ರು ಮೊದಲನೇದಾಗಿ ತುಕಾಲಿ ಸಂತುವರು ಒಂದು ವಿಚಾರವನ್ನ ಎತ್ಕೊಳ್ತಾರೆ ಸೊ ಭಾಗ್ಯಶ್ರೀ ಅವರು ನಾಮಿನೇಷನ್ ಮಾಡಿರೋದು ನನಗೆ ಸರಿ ಅಂತ ಅನ್ಸಿರ್ಲಿಲ್ಲ ಸೊ ರೀಸನ್ ಸರಿಯಾಗಿರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅದಾದ ಮೇಲೆ ವಿನಯ್ ಅವರು ಎಲ್ಲಿದ್ರು ಏನೋ ಅಲ್ಲಿ ಬಂದು ಒಂದು ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸೊ ಭಾಗ್ಯಶ್ರೀ ಅವರು ಮೊನ್ನೆ ದಸರಾಗಿ ಇವ್ರು ಹೋಗಬೇಕಾಗಿತ್ತು ಸೊ ಉಳ್ಕೊಂಡ್ರಲ್ವಾ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳ್ತಾರೆ ಸೊ ಇದು ಭಾಗ್ಯಶ್ರೀ ಅವರಿಗೆ ಸಖತ್ ಬೇಸರವನ್ನ ತಂದಿಟ್ಟಿದೆ ಸೊ ಕಣ್ಣೀರನ್ನ ಕೂಡ ಹಾಕ್ತಾರೆ ಸೊ ಸೀರಿಯಲ್ ವಿಚಾರ ಅಂತ ಬಂದಾಗಲೂ ಕೂಡ ಸೊ ನೀವು ಅಷ್ಟೊಂದು ಮಾತಾಡಬೇಡಿ ಸೊ ಸೀರಿಯಲ್ ವಿಚಾರವಾಗಿ ಕೂಡ ವಿನಯ್ ಅವರು ಹೇಳ್ತಾರೆ ಡ್ರಾಮಾ ಮಾಡ್ತಿದ್ದಾರೆ ಅಂತ ಸೊ ಎಲ್ಲೋ ಒಂದು ಕಡೆ ಕೆದಕಿ ಕೆದಕಿ ಮನೆಯವರ ಒಂದು ಮನಸ್ಥಿತಿಯನ್ನ ಹಾಳು ಮಾಡಬೇಕು ಅನ್ನೋದೇ ವಿನಯ್ ಅವರ ಸ್ಟ್ರಾಟಜಿ ಪ್ಲಾನ್ ಆಗಿರಬಹುದು ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸೊ ಸೀರಿಯಲ್ ಅಲ್ಲಿ ನಾನು ಕೂಡ ತಿಂದಿದ್ದೀನಿ ನೀವು ಕೂಡ ಊಟ ಮಾಡಿದ್ದೀರಿ ಸೀರಿಯಲ್ ಬಗ್ಗೆ ಯಾವತ್ತು ಮಾತನಾಡೋದಕ್ಕೆ ಹೋಗಬೇಡಿ ಅಂತ ಭಾಗ್ಯಶ್ರ ರಿಕ್ವೆಸ್ಟ್ ಮಾಡ್ತಾರೆ ಆಗ ಮತ್ತೆ ವಿನಯ್ ಅವರು ಇದೆಲ್ಲ ಡ್ರಾಮಾ ಸೊ ಸೀರಿಯಲ್ ಅಲ್ಲ ನಾನು ಬೇರೆ ಕಡೆ ಕೂಡ ಊಟ ಮಾಡಿದ್ದೀನಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಎಲ್ಲೋ ಒಂದು ಎಲ್ಲೋ ಒಂದು ಕಡೆ ಸೀರಿಯಲ್ಗೂ ಕೂಡ ಒಂದು ಧಕ್ಕೆಯನ್ನು ತರ್ತಾರೆ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲರೂ ಕೂಡ ಅಲ್ಲಿಂದಲೇ ಬಂದಿರುವಂಥವರು ಸ್ನೇಹಿತರೆ ಇನ್ನು ಪ್ರತಾಪ್ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ರೀಸನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸೊ ವಿನಯ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಪ್ರತಾಪ್ ಅವರನ್ನು ಯಾವ ರೀತಿಯಾಗಿ ಹೀಯಾಳಿಸ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಮನೆಯ ಹೊರಗಡೆ ವಿಚಾರ ಮಾತನಾಡ್ಬಿಡ ಮನೆಯ ಒಳಗಡೆ ಮಾತನಾಡುವಂತ ಪ್ರತಿ ಬಾರಿ ಕೈ ತೋರಿಸಿ ಪ್ರತಾಪ್ಗೆ ಮಾತಾಡ್ತಾರೆ ಯಾಕಂತಂದರೆ ಪ್ರತಾಪ್ ಮರು ಉತ್ತರವನ್ನು ಕೊಡೋದಿಲ್ಲ ಅಂದರೆ ಕಿರುಚಾಡೋದಿಲ್ಲ ಗಲಾಟೆ ಮಾಡೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹಾಗಾಗಿ ವೆನ್ನೆಯವರು ಇದನ್ನು ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ರೆಸ್ಪೆಕ್ಟ್ ಕೊಡದೆ ಸೊ ಕೈಯನ್ನು ತೋರಿಸಿ ಸೊ ನಾನು ಕೂಡ ಸ್ಟಾರ್ಟಪ್ ಕಂಪನಿ ಮೂವತ್ತೈದು ಕಂಪನಿಯನ್ನ ನಾನು ಓಡಿಸ್ತಾ ಇದ್ದೀನಿ ಸೊ ನಿನ್ನ ಈ ಸ್ಟಾರ್ಟ್ಅಪ್ ಕಂಪನಿ ಬಗ್ಗೆ ಮಾತಾಡಬೇಡ ಒಳಗಡೆ ಇರುವ ಬಗ್ಗೆ ಮಾತಾಡು ಅಂತ ಹೇಳ್ತಾರೆ ಸೊ ಆದರೂ ಕೂಡ ಡ್ರೋನ್ ಪ್ರತಾಪ್ ಮರು ಉತ್ತರವನ್ನು ಕೊಡ್ತಾರೆ ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸೊ ನೀವು ಕೇಳಿ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಮೈಕಲ್ ವಿಚಾರಕ್ಕೆ ಬಂದಾಗ ಮೈಕಲ್ ಹಾಗೂ ನಮ್ರತಾ ನಡುವೆ ತಂದಿಟ್ಟಿರೋದೆ ವಿನಯ್ ಸ್ನೇಹಿತರೆ ಎಸ್ ನಿನ್ನೆ ಎಪಿಸೋಡ್ನಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನೋಡ್ಬೋದು ಸೊ ಮೈಕಲ್ ನಮ್ರತಾ ವಿಚಾರವಾಗಿ ಏನೂ ಕೂಡ ಮಾತನಾಡ್ತಾ ಇರಲಿಲ್ಲ ಆದ್ರೆ ವಿನಯ್ ಅವರು ಎಲ್ಲವನ್ನ ತಂದಿರ್ತಾರೆ ಸೊ ಟಿಕೆಟ್ ಅಂದರೆ ಅಂದ್ರೆ ನಾಮಿನೇಷನ್ ಆ ಒಂದು ಚೀಟಿಯನ್ನು ಸೊ ಹಿಂಬದಿ ಭಾಗದಲ್ಲಿ ಅಂಟಿಸಿ ಸೊ ಅಲ್ಲಿ ತೋರಿಸೋ ಥರ ಮಾಡ್ತಾರೆ ನಮ್ರತಾಗೆ ಸೊ ಆ ಸಂದರ್ಭದಲ್ಲಿ ಅದು ಮಾಡಿರುವಂಥದ್ದು ವಿನಯ್ ಸೊ ನಮ್ರತಾಗೆ ತೋರಿಸು ಅಂತ ಹೇಳ್ತಾರೆ ಸೊ ಇದು ನಮ್ರತಾಗೆ ಸಖತ್ತು ಬೇಜಾರಾಗುತ್ತೆ ಸೊ ನನಗೆ ರೆಸ್ಪೆಕ್ಟ್ ಕೊಡಿ ಈ ರೀತಿಯಾಗಿ ಹಿಂಬದಿ ಭಾಗಕ್ಕೆ ಇಟ್ಕೊಂಡು ನನಗೆ ತೋರಿಸುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅದಾದ ಮೇಲೆ ಮೈಕಲ್ ಅವರು ಹೋಗಿ ಕ್ಷಮೆಯನ್ನು ಕೂಡ ಕೇಳ್ತಾರೆ ಇದು ನಾನು ಜಸ್ಟ್ ಕಾಮಿಡಿ ಅಂತ ಅನ್ಕೊಂಡೆ ನಾನು ಮತ್ತು ವಿನಯ್ ಕಾಮಿಡಿ ಮಾಡ್ತಾ ಇದ್ವಿ ಸೊ ಅವಾಗಲೂ ಕೂಡ ನಮೃತ ಅವರು ಹೇಳ್ತಾರೆ ಸೊ ನಿಮಗೂ ಸಮಸ್ಯೆ ಇರಲಿಲ್ಲ ಯಾರೋ ಒಬ್ರು ಮಾಡಿರುವಂತಹ ವಿಚಾರಕ್ಕೆ ಸೊ ನಾವಿಬ್ರು ಗಲಾಟೆ ಮಾಡೋ ತರ ಆಯ್ತು ಅನ್ನೋದನ್ನ ಹೇಳ್ತಾರೆ ಸೊ ಸ್ನೇಹಿತರೆ ಪ್ರತಿ ಬಾರಿ ಡ್ರೋನ್ ಪ್ರತಾಪ್ ಅವರನ್ನ ನಾವು ಗಮನಿಸಿದಾಗ ವಿನಯ್ ಅವರು ತುಂಬಾ ಅಪಹಾಸ್ಯವನ್ನ ಮಾಡ್ತಾ ಇದಾರೆ ಡ್ರೋನ್ ವಿಚಾರವಾಗಿ ಸೊ ಎರಡು ವಾರದಲ್ಲಿ ನಾವು ನೋಡಿದ್ರೆ ತುಕಾಲಿ ಸಂತು ಅವರು ಆ ಒಂದು ಅಪಹಾಸ್ಯವನ್ನ ಮಾಡ್ತಾ ಇದ್ರು ಆದ್ರೆ ಹಾಸ್ಯದ ರೂಪದಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ರು ಸೊ ಅಷ್ಟೊಂದು ನಮ್ಗೆ ಸೀರಿಯಸ್ ಅಂತ ಅನ್ಸ್ತಾ ಇರಲಿಲ್ಲ ಆದ್ರೆ ಈಗ ಪ್ರತಿಯೊಂದು ವಿಚಾರಕ್ಕೂ ಕೂಡ ವಿನಯ್ ಅವರು ಡ್ರೋನ್ ಅನ್ನ ಕಿತ್ತಾಕ್ತೀನಿ ಡ್ರೋನ್ ಏನ್ ದೊಡ್ಡ ಇದ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ಗೆ ಅಪಹಾಸ್ಯ ಅಂತಾನೆ ಹೇಳ್ಬೋದು ಸೊ ಎಲ್ಲೋ ಸುದೀಪ್ ಅವರು ಹೇಳಿರುವಂತಹ ಒಂದು ಮಾತನ್ನ ತುಂಬಾ ತಲೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಒಂದು ಫೈನಲಿಸ್ಟ್ ಅಂತ ತೋರಿಸ್ ಕಾಣ್ತಾ ಇದ್ದಾರೆ ಅಂತ ಸುದೀಪ್ ಹೇಳ್ತಾರೆ ಇನ್ನೊಂದು ಆನೆ ಅಂತ ಕೂಡ ಹೇಳಿದ್ರು ಸೊ ಆನೆ ಅಂತ ವಿನಯ್ ಅವರು ಮೆರಿಟಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದಕ್ಕೆ ಉತ್ತರ ಹೌದು ಅಂತ ಕೂಡ ಬರುತ್ತೆ ಯಾಕಂದರೆ ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಇದನ್ನೇ ಮಾತನಾಡೋದಕ್ಕೆ ಆಗ್ತಾ ಇದ್ದಾರೆ ಸೊ ಟಾಸ್ಕ್ ಆಡುವಾಗಲೂ ಕೂಡ ಹಳ್ಳಿ ಸ್ಟೈಲಲ್ಲಿ ಡ್ರೋನ್ ರೆಕ್ಕೆಯನ್ನು ಕಟ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸೇಡನ್ನು ತಿರ್ಸ್ಕೊಳ್ತಾರೆ ಇನ್ನು ಮೊನ್ನೆ ವಿಚಾರಕ್ಕೆ ಬರೋದಾದರೆ ಟಿಕೆಟ್ ಡ್ರೋನ್ ಪ್ರತಾಪ್ ಆದಾಗಲೂ ಕೂಡ ತುಂಬ ರ್ಯಾಷ ಆಗಿ ಹೇಳ್ತಾರೆ ಅದನ್ನು ತೋರಿಸು ನಾವು ಕೂಡ ನೋಡ್ಕೋತೀವಿ ಅಂತ ಸೊ ಮೇಲೆ ಡ್ರೋನ್ಗೆ ಅಷ್ಟೊಂದು ಟಿಕೆಟ್ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ಅದಾದಮೇಲೆ ನಮಗೆ ಏನೋ ಸಿಕ್ಬಿಡ್ತು ಅನ್ನೋದನ್ನು ಕ್ಯಾಮ್ರಾ ಮುಂದೆ ಹೋಗಿ ತೋರಿಸ್ಕೊಳ್ತಾರೆ ಸೊ ಈಗ ಒಂದು ಆಟ ಶುರು ಅನ್ನೋದನ್ನು ಹೇಳ್ತಾರೆ ಬಟ್ ಬಿಗ್ ಬಾಸ್ ಕಡೆಯಿಂದ ಒಂದು ಬರುತ್ತೆ ಪರ್ಮೆ ಇದು ಬರುತ್ತೆ ಸೊ ಎಲ್ಲ ಪಾಸನ್ನು ವಾಪಸ್ ಡ್ರೋನ್ ಪ್ರತಾಪ್ಗೆ ಕೊಡಬೇಕು ಅಂತ ಸೊ ಆಗ ಮತ್ತೆ ಅವರಿಗೆ ಶೇಮ್ ಆಗಿ ಎಲ್ಲೋ ಒಂದು ಈಗೋ ಹರ್ಟ್ ಆಗಿ ಅದನ್ನು ಫೇಡಾಗಿ ಈಗ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಕ್ಲಿಯರ್ ಕಟ್ ಆಗಿ ನಾವು ನೋಡ್ಬೋದು ಸ್ನೇಹಿತರೆ ಸೊ ಪ್ರತಿಯೊಂದು ಮಾತುಗೂ ಕೂಡ ಡ್ರೋನ್ ಪ್ರತಾಪ್ ಏನೇ ಒಂದು ಮಾತನಾಡಿದ್ರು ಕೂಡ ವಿನಯ್ ರಿಯಾಕ್ಟ್ ಾರೆ ಸೊ ಬೇರೆಯವರನ್ನ ಒಂದು ಟೀಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಹೆಣ್ಣು ಮಕ್ಕಳ ಇರುವಂಥವ್ನು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ನಾವು ಗಮನಿಸಬಹುದು ಸ್ನೇಹಿತರೆ ಆ ಕಡೆ ಒಂದು ಟೀಮ್ ಆಗಿದೆ ಅಂತಂದ್ರೆ ಇಲ್ಲೂ ಕೂಡ ಒಂದು ಟೀಮ್ ಆಗಿದೆ ವಿನಯ್ ಆಗಿರ್ಬೋದು ನೀತು ಆಗಿರ್ಬೋದು ನಮ್ರತಾ ಸೊ ಇವರೆಲ್ಲ ಒಂದು ಟೀಮ್ ಆಗಿದ್ದಾರೆ ಬಟ್ ಇವರು ಇವರನ್ನ ಹೈಲೈಟ್ ಮಾಡ್ಕೊಳ್ಳೋದಿಲ್ಲ ಸೊ ಮುಂದೆ ಇರುವಂತಹ ಟೀಮ್ ಟೀಮ್ ಆಗಿದೆ ಅಂತ ಹೇಳ್ತಾರೆ ಬಟ್ ಇವರ ಟೀಮ್ ಏನು ಅನ್ನೋದೇ ಪಾಪ ಪ್ರಶ್ನೆ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಸೊ ಸದ್ಯಕ್ಕೆ ಈಗ ಕಾರ್ತಿಕ್ ಹಾಗೂ ವಿನಯ್ ಅವರ ನಡುವೆ ಕೂಡ ದುಶ್ಮನಿ ಜಾಸ್ತಿಯಾಗಿದೆ ಸ್ನೇಹಿತರೆ ಸೊ ಈ ಒಂದು ಟಾಸ್ಕ್ ವಿಚಾರದಲ್ಲೂ ನಾವು ನೋಡ್ಬೋದು ಸೊ ಕಾರ್ತಿಕ್ ಅವರು ಒಂದು ಟೀಮನ್ನು ಫಾಲೋ ಮಾಡ್ತಿದ್ದಾರೆ ಸೊ ಟೀಮನ್ನು ಬಿಲ್ಡ್ ಮಾಡ್ತಿದ್ದಾರೆ ಅಂತ ವಿನಯ್ಗೆ ಅದು ಸಿಕ್ಕಾಪಟ್ಟೆ ಕೋಪ ತರಿಸಿದೆ ಸೊ ಎಲ್ಲರನ್ನ ಕೂಡ ಅವ್ರು ತಪ್ಪು ಮಾಡ್ತಿದ್ದಾರೆ ಇವ್ರು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬರ ಬಳಿ ಕೂಡ ಹೋಗಿ ಹೇಳ್ತಾ ಇದ್ದಾರೆ ಸೀನನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜಗಳವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ತಾನು ಮೆರೀಬೇಕು ಸೊ ತಾನು ಯಾರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಯಾರೂ ಕೂಡ ನನ್ನ ಬಳಿ ವಾದ ಮಾಡಬಾರ್ದು ಎಲ್ಲರೂ ಕೂಡ ನನ್ನನ್ನು ನೋಡಿದ್ರೆ ಭಯ ಪಡಬೇಕು ಸೊ ನನ್ನ ಮಟ್ಟಿಗೆ ಯಾರೂ ಕೂಡ ವಿರುದ್ಧವಾಗಿ ಮಾತನಾಡಬಾರ್ದು ಅನ್ನೋದೇ ಈಗ ವಿನಯ್ ಅವರ ಸ್ಟ್ರಾಟಜಿ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗ್ತಿದೆಯೋ ಗೊತ್ತಿಲ್ಲ ಆದ್ರೆ ಮನೆಯ ಹೊರಗಡೆ ಇರುವಂತಹ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಎಲ್ರಿಗೂ ಕೂಡ ವಿನಯ್ ಯಾವ ರೀತಿಯಾಗಿ ಆಟವನ್ನ ಆಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನನ್ನ ತಂದಿಡ್ತಿದ್ದಾರೆ ಅನ್ನೋದು ಬಹುಶಃ ಗೊತ್ತಿರಬಹುದು ಸ್ನೇಹಿತರೆ ಸೊ ನಿಮ್ಗೂ ಕೂಡ ಈ ರೀತಿಯಾಗಿ ಅನ್ಸಿದ್ರೆ ಸೊ ಭಾಗ್ಯಶ್ರೀ ಅವರ ವಿಚಾರ ನಿನ್ನೆ ಅಷ್ಟೊಂದು ಮಾತನಾಡೋದು ಏನಿತ್ತು ಸೊ ಅಲ್ಲಿ ಸ್ನೇಹಿತೆ ಮಾತಾಡಿಲ್ಲ ಸ್ನೇಹಿತವರೇ ಖುದ್ದಾಗಿ ಹೇಳ್ತಾರೆ ಸೊ ನಾನೇ ಇಲ್ಲಿ ಮಾತನಾಡಿಲ್ಲ ಸೊ ಅವ್ರು ಯಾಕೆ ಮಾತನಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಭಾಗ್ಯಶ್ರೀ ವಿಚಾರ ಆಗಿರ್ಬೋದು ಡ್ರೋನ್ ಪ್ರತಾಪ್ ವಿಚಾರ ಮೈಕಲ್ ಆಗಿರ್ಬೋದು ಕಾರ್ತಿಕ್ ಇವೆಲ್ಲರನ್ನ ಕೂಡ ಪಾಯಿಂಟ್ ಔಟ್ ಮಾಡಿ ಸೊ ನನ್ನ ಒಂದು ಎದುರು ಯಾರು ನಿಲ್ತಾರೆ ಅವರನ್ನೆಲ್ಲ ಸೈಲೆಂಟ್ ಮಾಡುವಂತಹ ಪ್ರಯತ್ನದಲ್ಲಿ ಈಗ ವಿನಯ್ ಅವರಿದ್ದಾರೆ ಸೊ ಸ್ನೇಹಿತರೆ ವಿನಯ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೀರಿಯಲ್ ಸಿನಿಮಾ ಬಿಗ್ ಬಾಸ್ ರಿಲೇಟೆಡ್ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಸೊ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ